ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಸ್ಮಾರ್ಟ್ ಸ್ಟಡಿ ಸರ್ಕಲ್ ಯೂಟ್ಯೂಬ್ ಚಾನಲ್ ಇವತ್ತಿನ ಸಂಭವ ವಿಡಿಯೋ ಸರಣಿಯಲ್ಲಿ ನಾವು ಹಿಂದೆ ನಡೆದ ಪರೀಕ್ಷೆಗಳಲ್ಲಿ ಕೇಳಲಾದ ಪರಿಸರ ಅಧ್ಯಯನದ ವಿಷಯದ ಮೇಲೆ ಕೇಳಲಾದಂಥ ಪ್ರಶ್ನೆಗಳನ್ನು ಇವತ್ತಿನ ವಿಡಿಯೋದಲ್ಲಿ ನಾವು ವಿವರಣಾತ್ಮಕವಾಗಿ ನೋಡುತ್ತಾ ಹೋಗೋಣ ಸೊ ಇಲ್ಲಿ ತನಕ ಯಾರು ಸ್ಮಾರ್ಟ್ ಸ್ಟಡಿ ಸರ್ಕಲ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿ ಕಾಣ್ತಿರುವಂಥ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಸೊ ಹಾಗೂ ಈ ವಿಡಿಯೋಗೊಂದು ಲೈಕನ್ನು ಕೊಡಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ವಿಡಿಯೋವನ್ನು ಶೇರ್ ಮಾಡಿ ಸೊ ಪರಿಸರ ಅಧ್ಯಯನದ ಮೊದಲನೇ ಪ್ರಶ್ನೆ ಕೆಳಗಿನ ಯಾವುದು ಸ್ವನಿಲೆ ಸಂರಕ್ಷಣೆಗೆ ಉದಾಹರಣೆ ಅಲ್ಲ ವಿಚ್ ಆಫ್ ದಿ ಫಾಲೋವಿಂಗ್ ಈಸ್ ನಾಟ್ ಆನ್ ಎಕ್ಸಾಂಪಲ್ ಆಫ್ ಇನ್ಸಿಚ್ಯೂ ಕನ್ಸರ್ವೇಷನ್ ಸೊ ನಾವು ಇಲ್ಲಿ ಆಪ್ಷನ್ಗಳನ್ನು ನೋಡೋದಾದರೆ ಬಯೋಸ್ಪಿಯರ್ ರಿಸರ್ವ್ ಬಾಟನಿಕಲ್ ಗಾರ್ಡನ್ ರಾಷ್ಟ್ರೀಯ ಉದ್ಯಾನವನಗಳು ಹಾಗೂ ದೇವರ ಕಾಡುಗಳು ಈ ಒಂದು ದೇವರ ಕಾಡುಗಳನ್ನು ನಾವು ಸ್ಯಾಕ್ರೆಡ್ ಗ್ರೂವ್ಸ್ ಅಂತೇಳಿ ಸಹ ಕರೆಯುತ್ತೇವೆ ಸೊ ಇಲ್ಲಿ ಸರಿಯಾದ ಉತ್ತರ ಬಾಟನಿಕಲ್ ಗಾರ್ಡನ್ ಎನ್ನುವುದು ಸ್ವಾನೆಲೆ ಸಂರಕ್ಷಣೆ ಅಥವಾ ಇನ್ಸಿಚು ಕನ್ಜರ್ವೇಷನ್ಗೆ ಉದಾಹರಣೆ ಅಲ್ಲ ಬಟನಿಕಲ್ ಗಾರ್ಡನ್ ಎನ್ನುವುದು ಸಿಚು ಕನ್ಸರ್ವೇಷನ್‌ ಅಥವಾ ಪರನೆಲೆ ಸಂರಕ್ಷಣೆಗೆ ಉದಾಹರಣೆಯಾಗಿರುವುದು ಹಾಗಾಗಿ ಈ ಕೆಳಗೆ ಕೊಟ್ಟಿರುವ ಆಪ್ಷನ್ಗಳಲ್ಲಿ ಬಟನಿಕಲ್ ಗಾರ್ಡನ್ ಎನ್ನುವುದು ಸ್ವಾನೆಲೆ ಸಂರಕ್ಷಣೆಗೆ ಉದಾಹರಣೆಯಲ್ಲ ಸೊ ನಾವು ಬಯೋಡೈವರ್ಸಿಟಿ ಕನ್ಸರ್ವೇಷನ್ ಅಥವಾ ಜೀವವೈವಿಧ್ಯತೆಯ ಸಂರಕ್ಷಣೆಯನ್ನು ನಾವು ಎರಡು ವಿಧವಾದ ರೀತಿಯಲ್ಲಿ ಮಾಡಬಹುದು ಮೊದಲನೆಯದು ಸ್ವನೆಲೆ ಸಂರಕ್ಷಣೆ ಎರಡನೆಯದು ಪರನೆಲೆ ಸಂರಕ್ಷಣೆ ಈ ಒಂದು ಸ್ವನೆಲೆ ಸಂರಕ್ಷಣೆಯನ್ನು ನಾವು ವ್ಯಾಖ್ಯಾನಿಸುವುದಾದರೆ ಜೀವಿಗಳನ್ನು ಅವುಗಳ ನೈಸರ್ಗಿಕ ಪರಿಸರದಲ್ಲಿಯೇ ಸಂರಕ್ಷಿಸುವಂಥ ವಿಧಾನವನ್ನು ನಾವು ಸ್ವನೆಲೆ ಸಂರಕ್ಷಣೆ ಅಂತೇಳಿ ಕರೀತೇವೆ ಅಥವಾ ಇಂಗ್ಲೀಷ್ನಲ್ಲಿ ಇನ್ಸಿಚ್ಯು ಕನ್ಸರ್ವೇಷನ್ ಅಂತೇಳಿ ಕರೀತೇವೆ ಅದಕ್ಕೆ ನಾವು ಉದಾಹರಣೆಗಳನ್ನು ನೋಡುವುದಾದರೆ ನ್ಯಾಷನಲ್ ಪಾರ್ಕ್ ವೈಲ್ಡ್ ಲೈಫ್ ಸ್ಯಾಂಚುರಿ ಹಾಗೂ ಬಯೋಸ್ಪಿಯರ್ ರಿಸರ್ವ್ಗಳು ಸ್ವಾನೆಲೆ ಸಂರಕ್ಷಣೆಗೆ ಉದಾಹರಣೆಯಾಗಿವೆ ಅದಲ್ಲದೆ ಸ್ಯಾಕ್ರೆಡ್ ಗ್ರೂವ್ಸ್ ದೇವರ ಕಾಡುಗಳು ಅಥವಾ ವನಗಳು ಸಹ ಸ್ವಾನೆಲೆ ಸಂರಕ್ಷಣೆಗೆ ಉದಾಹರಣೆಯಾಗಿದೆ ಈ ಒಂದು ಸ್ವಾನೆಲೆ ಸಂರಕ್ಷಣೆ ಎಂದರೆ ಜೀವಿಗಳನ್ನು ಅವುಗಳ ನೈಸರ್ಗಿಕ ಪರಿಸರದಲ್ಲಿಯೇ ಸಂರಕ್ಷಿಸುವಂಥ ಒಂದು ವಿಧಾನವಾಗಿರುವುದು ಸೊ ಎರಡನೆಯದಾಗಿ ನಾವು ಪರನೆಲೆ ಸಂರಕ್ಷಣೆಯನ್ನು ವ್ಯಾಖ್ಯಾನಿಸುವುದಾದರೆ ಜೀವಿಗಳನ್ನು ಅವುಗಳ ನೈಸರ್ಗಿಕ ಪರಿಸರದ ಹೊರಗೆ ಮಾನವ ನಿಯಂತ್ರಿತ ಪರಿಸರದಲ್ಲಿ ಸಂರಕ್ಷಣೆ ಮಾಡುವಂಥ ಒಂದು ವಿಧಾನವೇ ಪರನೆಲೆ ಸಂರಕ್ಷಣೆ ಅಥವಾ ಎಗ್ಸೀಚು ಕನ್ಸರ್ವೇಶನ್ ಆಗಿರುವುದು ಸೊ ಅದಕ್ಕೆ ನಾವು ಉದಾಹರಣೆಗಳನ್ನು ನೋಡುತ್ತಾ ಹೋದರೆ ಬಾಟಾನಿಕಲ್ ಗಾರ್ಡನ್ ಅಥವಾ ಸಸ್ಯೋದ್ಯಾನಗಳು ಸೀಡ್ ಬ್ಯಾಂಕ್ ಜೂ ಹಾಗೂ ಜೀನ್ ಬ್ಯಾಂಕ್ಗಳು ಮತ್ತು ಕ್ರಯೋಪ್ರಿಸರ್ವೇಷನ್ ಅತಿ ಕಡಿಮೆ ತಾಪಮಾನದಲ್ಲಿ ವೀರ್ಯಾಣು ಅಂಡಾಣು ಪರಗರೇಣೆಗಳನ್ನು ಹಾಗೂ ಬೀಜಗಳನ್ನು ಸಂರಕ್ಷಿಸುವಂಥ ಒಂದು ವಿಧಾನವನ್ನು ನಾವು ಕ್ರಯೋಪ್ರಿಸರ್ವೇಷನ್ ಅಂತೇಳಿ ಕರಿತೇವೆ ಕ್ರಯೋ ಮೀನ್ಸ್ ಕಡಿಮೆ ತಾಪಮಾನ ಅಥವಾ ಲೋ ಟೆಂಪರೇಚರ್ ಕಡಿಮೆ ತಾಪಮಾನದಲ್ಲಿ ಜೀವಿಗಳನ್ನ ಅಥವಾ ಜೈವಿಕ ವಸ್ತುಗಳನ್ನ ಸಂರಕ್ಷಿಸುವಂತ ಒಂದು ವಿಧಾನವೇ ಕ್ರಯೋಪ್ರಿಸರ್ವೇಷನ್ ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಬಟಾನಿಕಲ್ ಗಾರ್ಡನ್ ಎನ್ನುವುದು ಇನ್ಸಿಚು ಗೆ ಉದಾಹರಣೆಯಲ್ಲ ಬದಲಾಗಿ ಇದು ಪರನೆಲೆ ಸಂರಕ್ಷಣೆ ಅಥವಾ ಕನ್ಸರ್ವೇಶನ್ ಗೆ ಉದಾಹರಣೆಯಾಗಿರುವುದು ಸೊ ನಾವು ಮುಂದಿನ ಪ್ರಶ್ನೆಯನ್ನು ನೋಡುವುದಾದರೆ ನುಗು ವನ್ಯಜೀವಿಧಾಮ ಕಂಡುಬರುವ ರಾಜ್ಯ ಯಾವುದು ನುಗು ವನ್ಯಜೀವಿಧಾಮ ಇದನ್ನ ಕೆ ಎಸ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೇಳಿರುವಂಥ ಒಂದು ಪ್ರಶ್ನೆಯಾಗಿದ್ದು ತೆಲಂಗಾಣ ಮಧ್ಯಪ್ರದೇಶ ಕರ್ನಾಟಕ ಕೇರಳ ಇಲ್ಲಿ ಸರಿಯಾದ ಉತ್ತರ ಕರ್ನಾಟಕವಾಗಿರುವುದು ನುಗುವನ್ಯಜೀವಿಧಾಮ ಕಂಡುಬರುವಂಥ ರಾಜ್ಯ ಕರ್ನಾಟಕ ಸೊ ವನ್ಯಜೀವಿಧಾಮವು ಕರ್ನಾಟಕದಲ್ಲಿ ಕಂಡುಬರುವಂಥ ವನ್ಯಜೀವಿಧಾಮವಾಗಿದ್ದು ನಮ್ಮ ಕರ್ನಾಟಕದ ಮೈಸೂರು ಜಿಲ್ಲೆಯಲ್ಲಿ ಕಂಡುಬರುವಂಥ ಒಂದು ವನ್ಯಜೀವಿಧಾಮವಾಗಿರುವುದು ಈ ಒಂದು ವನ್ಯಜೀವಿಧಾಮವು ಬಂಡೀಪುರ ರಾಷ್ಟ್ರೀಯ ಉದ್ಯಾನವನದ ಭಾಗವಾಗಿರುವುದು ಈ ಒಂದು ನುಗುವನ್ಯಜೀವಿಧಾಮದಲ್ಲಿ ನುಗು ನದಿಯು ಹರಿಯುವುದು ಹಾಗಾಗಿ ಈ ಒಂದು ನುಗುವನ್ಯಜೀವಿಧಾಮವು ಈ ನದಿಯಿಂದ ತನ್ನ ಹೆಸರನ್ನು ಪಡೆದಿರುವುದು ಸೊ ನುಗುವನ್ಯಜೀವಿಧಾಮ ಕಂಡುಬರುವುದು ನಮ್ಮ ಕರ್ನಾಟಕದ ಮೈಸೂರು ಜಿಲ್ಲೆಯಲ್ಲಿ ಇದು ಬಂಡೀಪುರ ರಾಷ್ಟ್ರೀಯ ಉದ್ಯಾನವನದ ಭಾಗವಾಗಿರುವುದು ಸೊ ಅಲ್ಲಿ ಕಂಡುಬರುವಂಥ ನಾವು ಕಂಡುಬರುವ ಪ್ರಾಣಿಗಳನ್ನು ನೋಡುವುದಾದರೆ ಸಿಂಹಬಾಲದ ಕೋತಿಗಳು ಹುಲಿ ಕಾಡುನಾಯಿ ಆನೆ ಜಿಂಕೆ ಇತ್ಯಾದಿ ವೈವಿಧ್ಯಮಯ ಜೀವ ವೈವಿಧ್ಯತೆಯನ್ನು ಹೊಂದಿರುವಂಥ ಒಂದು ವನ್ಯಜೀವಿಧಾಮವಾಗಿರುವುದು ಸೈಲೆಂಟ್ ವ್ಯಾಲಿ ನ್ಯಾಷನಲ್ ಪಾರ್ಕ್ ಕಂಡುಬರುವ ರಾಜ್ಯ ಯಾವುದು ಸೊ ಉತ್ತರಾಖಂಡ ಕೇರಳ ಅರುಣಾಚಲ ಪ್ರದೇಶ ಜಮ್ಮು ಕಾಶ್ಮೀರ್ ಸೊ ಸೈಲೆಂಟ್ ವ್ಯಾಲಿ ನ್ಯಾಷನಲ್ ಪಾರ್ಕ್ ಕಂಡುಬರುವುದು ನಮ್ಮ ನೆರೆಯ ರಾಜ್ಯ ಹಾಗೂ ದೇವರ ಸ್ವಂತ ನಾಡಂದೇ ಹೆಸರುವಾಸಿಯಾದ ಕೇರಳದಲ್ಲಿ ನಾವು ಸೈಲೆಂಟ್ ವ್ಯಾಲಿ ನ್ಯಾಷನಲ್ ಪಾರ್ಕನ್ನು ನೋಡುತ್ತೇವೆ ಸೊ ಉತ್ತರಾಖಂಡ ಅರುಣಾಚಲ ಪ್ರದೇಶ ಹಾಗೂ ಜಮ್ಮು ಕಾಶ್ಮೀರದಲ್ಲಿಯೂ ಸಹ ಕಂಡುಬರುವಂಥ ನ್ಯಾಷನಲ್ ಪಾರ್ಕ್ಗಳು ಹಾಗೂ ಟೈಗರ್ ರಿಸರ್ವ್ಗಳನ್ನು ನಾವು ಮುಂದಿನ ವೀಡಿಯೋದಲ್ಲಿ ನೋಡ್ತಾ ಹೋಗೋಣ ಸೊ ಈಗ ಸೈಲೆಂಟ್ ವ್ಯಾಲಿ ನ್ಯಾಷನಲ್ ಪಾರ್ಕ್ ಕಂಡುಬರುವಂಥ ರಾಜ್ಯ ಕೇರಳವಾಗಿರುವುದು ಸೊ ಸೈಲೆಂಟ್ ವ್ಯಾಲಿ ನ್ಯಾಷನಲ್ ಪಾರ್ಕ್ ಕಂಡುಬರುವುದು ಕೇರಳದ ಪಾಲಕ್ಕಾಡ್ ಜಿಲ್ಲೆಯಲ್ಲಿ ಇದು ಪಶ್ಚಿಮ ಘಟ್ಟಗಳ ಒಂದು ಭಾಗವಾಗಿರುವುದು ಚಿಟ್ಟೆ ಮತ್ತು ಉಭಯವಾಸಿ ಪ್ರಭೇದಗಳು ಅತಿ ಹೆಚ್ಚಿನ ರೀತಿಯಲ್ಲಿ ಈ ಒಂದು ಸೈಲೆಂಟ್ ಪ್ಯಾಲೇಸ್ ಈ ನ್ಯಾಷನಲ್ ಪಾರ್ಕ್ನಲ್ಲಿ ನಾವು ಕಾಣಬಹುದು ಸೊ ಇದು ಪಶ್ಚಿಮ ಘಟ್ಟಗಳ ಭಾಗವಾಗಿದ್ದು ಜೀವ ವೈವಿಧ್ಯತೆಗೆ ಹೆಸರುವಾಸಿಯಾಗಿರುವಂಥ ಒಂದು ನ್ಯಾಷನಲ್ ಪಾರ್ಕ್ ಆಗಿರುವುದು ಸೊ ಉತ್ತರಾಖಂಡದಲ್ಲಿ ಕಂಡು ಬರುವಂಥ ನಾವು ಕಂಡು ಬರುವಂಥ ನ್ಯಾಷನಲ್ ಪಾರ್ಕ್ಗಳನ್ನು ನೋಡುವುದಾದರೆ ವ್ಯಾಲಿ ಆಫ್ ಫ್ಲವರ್ಸ್ ನ್ಯಾಷನಲ್ ಪಾರ್ಕ್ ಈ ಒಂದು ನ್ಯಾಷನಲ್ ಪಾರ್ಕ್ ಯುನೆಸ್ಕೋ ಪಾರಂಪರಿಕ ತಾಣಗಳ ಪಟ್ಟಿಗೆ ಸೇರಿರುವಂಥ ನ್ಯಾಷನಲ್ ಪಾರ್ಕ್ ಈ ಒಂದು ಚಿತ್ರದಲ್ಲಿ ನೀವು ನೋಡ್ತಾ ಇರಬಹುದು ವ್ಯಾಲಿ ಆಫ್ ಫ್ಲವರ್ಸ್ ಇಡೀ ಒಂದು ಕಣಿವೆಯು ಹೂಗಳಿಂದ ಆವೃತವಾಗಿರುವಂತಹ ಒಂದು ಚಿತ್ರವನ್ನು ನೀವು ಇಲ್ಲಿ ನೋಡ್ತಿರಬಹುದು ಇದೆ ವ್ಯಾಲಿ ಆಫ್ ಫ್ಲವರ್ಸ್ ಇದು ಉತ್ತರಾಖಂಡದಲ್ಲಿ ಕಂಡು ಬರುವಂತಹ ಒಂದು ರಾಷ್ಟ್ರೀಯ ಉದ್ಯಾನವನ ಜೊತೆಗೆ ಯುನೆಸ್ಕೋ ಪಾರಂಪರಿಕ ತಾಣಗಳ ಪಟ್ಟಿಗೆ ಸೇರಿರುವಂತಹ ಒಂದು ಸ್ಥಳವೂ ಹೌದು ಸೊ ಎರಡನೆಯದಾಗಿ ನಂದಾದೇವಿ ನ್ಯಾಷನಲ್ ಪಾರ್ಕ್ ಮೂರನೆಯದಾಗಿ ಜಿಮ್ ಕಾರ್ಬೆಟ್ ನ್ಯಾಷನಲ್ ಪಾರ್ಕ್ ಭಾರತದ ಪ್ರಥಮ ರಾಷ್ಟ್ರೀಯ ಉದ್ಯಾನವನ ಯಾವುದಂದ್ರೆ ಅದು ಜಿಮ್ ಕಾರ್ಬೆಟ್ ನ್ಯಾಷನಲ್ ಪಾರ್ಕ್ ಈ ಒಂದು ಜಿಮ್ ಕಾರ್ಬೆಟ್ ನ್ಯಾಷನಲ್ ಪಾರ್ಕ್ ಮೂಲಕ ಅರಿಯುವಂಥ ನದಿ ರಾಮಗಂಗಾ ನದಿ ಹಾಗಾಗಿ ಜಿಮ್ ಕಾರ್ಬೆಟ್ ನ್ಯಾಷನಲ್ ಪಾರ್ಕನ್ನು ರಾಮಗಂಗಾ ನ್ಯಾಷನಲ್ ಪಾರ್ಕ್ ಅಂತೇಳಿ ಸಹ ಕರೀತಾರೆ ಸೊ ಅದಲ್ಲದೆ ಜಿಮ್ ಕಾರ್ಬೆಟ್ ನ್ಯಾಷನಲ್ ಪಾರ್ಕನ್ನು ಮುಂಚೆ ಹೈಲಿ ನ್ಯಾಷನಲ್ ಪಾರ್ಕ್ ಅಂತೇಳಿ ಸಹ ಕರೀತಾ ಇದ್ದರು ಹಾಗಾಗಿ ಇಲ್ಲಿ ಭಾರತದ ಪ್ರಥಮ ರಾಷ್ಟ್ರೀಯ ಉದ್ಯಾನವನ ಯಾವುದಂದ್ರೆ ಜಿಮ್ ಕಾರ್ಬೆಟ್ ನ್ಯಾಷನಲ್ ಪಾರ್ಕ್ ಆ ಒಂದು ನ್ಯಾಷನಲ್ ಪಾರ್ಕ್ ಮೂಲಕ ಹರಿಯುವಂಥ ನದಿ ರಾಮಗಂಗಾ ನದಿಯಾಗಿರುವುದು ಅದಲ್ಲದೆ ಗೋವಿಂದ ನ್ಯಾಷನಲ್ ಪಾರ್ಕ್ ರಾಜಾಜಿ ನ್ಯಾಷನಲ್ ಪಾರ್ಕ್ ಹಾಗೂ ಗಂಗೋತ್ರಿ ನ್ಯಾಷನಲ್ ಪಾರ್ಕು ಸಹ ಉತ್ತರಾಖಂಡ ರಾಜ್ಯದಲ್ಲಿ ನಾವು ನೋಡಬಹುದು ಸೊ ಇಲ್ಲಿ ನೆನಪಿಡಬೇಕಾದ ಎರಡು ಮುಖ್ಯ ಅಂಶ ಅಂದರೆ ವ್ಯಾಲಿ ಆಫ್ ಲವರ್ಸ್ ನ್ಯಾಷನಲ್ ಪಾರ್ಕ್ ಹಾಗೂ ಜಿಮ್ ಕಾರ್ಬೆಟ್ ನ್ಯಾಷನಲ್ ಪಾರ್ಕ್ ಕೇರಳದಲ್ಲಿ ಕಂಡು ಬರುವಂತಹ ನ್ಯಾಷನಲ್ ಪಾರ್ಕ್ಗಳನ್ನು ನಾವು ನೋಡೋದಾದರೆ ಸೊ ಮೊದಲನೇದಾಗಿ ಅನಾಮುಡಿ ನ್ಯಾಷನಲ್ ಪಾರ್ಕ್ ಎರಡನೇದಾಗಿ ಸೈಲೆಂಟ್ ವ್ಯಾಲಿ ನ್ಯಾಷನಲ್ ಪಾರ್ಕ್ ಮೂರನೇದಾಗಿ ರವಿಕುಲಂ ಸೊ ನಾಲ್ಕನೇದಾಗಿ ಪೆರಿಯಾರ್ ನ್ಯಾಷನಲ್ ಪಾರ್ಕ್ ಹಾಗೂ ಐದನೇದಾಗಿ ನ್ಯಾಷನಲ್ ಪಾರ್ಕ್ ಸೊ ಈ ಒಂದು ಎರ್ವಿಕುಲಂ ನ್ಯಾಷನಲ್ ಪಾರ್ಕ್ ಯಾವುದಕ್ಕೆ ಅತಿ ಆಕರ್ಷಣೀಯ ಕೇಂದ್ರಬಿಂದು ಆಗಿರುತ್ತೆಂದರೆ ನೀಲಕುರುಂಜಿ ಹೂಗಳಿಗೆ ಹೆಸರುವಾಸಿಯಾಗಿರುವಂಥ ನ್ಯಾಷನಲ್ ಪಾರ್ಕ್ ಎರವಿಕುಲಂ ನ್ಯಾಷನಲ್ ಪಾರ್ಕ್ ಸೊ ಈ ಒಂದು ನೀಲಕುರುಂಜಿ ಹೂಗಳು ಹನ್ನೆರಡು ವರ್ಷಕ್ಕೊಮ್ಮೆ ಹರಳುತ್ತವೆ ಸೊ ಹಾಗೂ ತಮ್ಮ ಜೀವಮಾನದಲ್ಲಿ ಒಂದು ಬಾರಿ ಮಾತ್ರ ಅರಳುವಂಥ ಹೂಗಳು ಹಾಗಾಗಿ ಅವುಗಳನ್ನು ನಾವು ಮನೋಕಾರ್ಪಿಕ್ ಹೂಗಳಂತೇಳಿ ಕರೀತೇವೆ ಸೊ ತಮ್ಮ ಜೀವಮಾನದಲ್ಲಿ ಒಂದು ಬಾರಿ ಮಾತ್ರ ಹೂ ಬಿಡುವ ಸಸ್ಯಗಳನ್ನು ನಾವು ಮನೋಕಾರ್ಪಿಕ್ ಸಸ್ಯಗಳಂತೇಳಿ ಕರಿತೇವೆ ಉದಾಹರಣೆಗೆ ಬಿದಿರನ್ನು ಸಹ ನಾವು ಮೋನೋಕಾರ್ಪಿಕ್ ಸಸ್ಯಕ್ಕೆ ಉದಾಹರಣೆಯಾಗಿ ಕೊಡಬಹುದಾಗಿದೆ ಸೊ ನಮ್ಮ ಕರ್ನಾಟಕದಲ್ಲಿ ನೀಲಕುರುಂಜಿ ಹೂಗಳು ಚಿಕ್ಕಮಗಳೂರು ಜಿಲ್ಲೆಯ ಕೆಲವು ಪರ್ವತಗಳಲ್ಲಿ ಹರಳುವುದನ್ನು ನಾವು ನೋಡಿರ್ಬೋದು ಸೊ ನೀಲಕುರುಂಜಿ ಹೂ ಎನ್ನುವುದು ಹನ್ನೆರಡು ವರ್ಷಕ್ಕೊಮ್ಮೆ ಹರಳು ಹೂವಾಗಿದ್ದು ಇದು ತನ್ನ ಜೀವಮಾನದಲ್ಲಿ ಒಂದು ಬಾರಿ ಮಾತ್ರ ಸೊ ಹಾಗಾಗಿ ಇದನ್ನು ನಾವು ಮೊನೋಕಾರ್ಪಿಕ್ ಫ್ಲವರ್ ಅಂತೇಳಿ ಕರಿತೇವೆ ಸೊ ಈ ಒಂದು ಎರ್ವಿಕುಲಂ ನ್ಯಾಷನಲ್ ಪಾರ್ಕ್ ನೀಲಕುರುಂಜಿ ಹೂಗಳಿಗೆ ಅತ್ಯಂತ ಪ್ರಸಿದ್ಧಿಯನ್ನು ಪಡೆದಿರುವಂಥ ನ್ಯಾಷನಲ್ ಪಾರ್ಕ್ ಆಗಿದ್ದು ಕೇರಳದಲ್ಲಿ ಕಂಡುಬರುವುದು ಸೊ ಅರುಣಾಚಲ ಪ್ರದೇಶದಲ್ಲಿ ಕಂಡುಬರುವಂಥ ರಾಷ್ಟ್ರೀಯ ಉದ್ಯಾನವನಗಳನ್ನು ನೋಡ್ತಾ ಹೋಗೋಣ ಮೊದಲನೇದಾಗಿ ಅರುಣಾಚಲ ಪ್ರದೇಶದಲ್ಲಿ ಕಂಡುಬರುವಂಥ ಪೂರ್ವಚಲ ಬೆಟ್ಟಗಳನ್ನು ನೋಡೋಣ ಈ ಒಂದು ಪೂರ್ವಚಲ ಬೆಟ್ಟಗಳು ಹಿಮಾಲಯ ಬೆಟ್ಟಗಳ ಮುಂದುವರೆದ ಭಾಗಗಳಾಗಿವೆ ಸೊ ಅರುಣಾಚಲ ಪ್ರದೇಶದಲ್ಲಿ ಕಂಡುಬರುವಂಥ ಪೂರ್ಣ ಪೂರ್ವಚಲ ಬೆಟ್ಟಗಳನ್ನು ನೋಡೋದಾದರೆ ಡಾಪ್ಲಾ ಮೀರಿ ಮಿಸ್ಮಿ ಹಾಗೂ ಬಮ್ ಎನ್ನುವಂಥ ಬೆಟ್ಟಗಳು ಪೂರ್ವಚಲ ಬೆಟ್ಟಗಳಾಗಿದ್ದು ಈ ಬೆಟ್ಟಗಳು ಅರುಣಾಚಲ ಪ್ರದೇಶದಲ್ಲಿ ಕಂಡುಬರುತ್ತವೆ ಸೊ ಭಾರತದಲ್ಲಿ ಮೊದಲು ಸೂರ್ಯನು ಉದಯಿಸುವಂಥ ರಾಜ್ಯ ಅರುಣಾಚಲ ಪ್ರದೇಶ ರಾಜ್ಯವಾಗಿರುವುದು ಅರುಣಾಚಲ ಪ್ರದೇಶ ರಾಜ್ಯದಲ್ಲಿ ನಾವು ಎರಡು ನ್ಯಾಷನಲ್ ಪಾರ್ಕ್ಗಳನ್ನು ನೋಡ್ತೇವೆ ಮೊದಲನೇದಾಗಿ ಮೌಲಿಂಗ್ ನ್ಯಾಷನಲ್ ಪಾರ್ಕ್ ಹಾಗೂ ನಮದಪ್ಪ ನ್ಯಾಷನಲ್ ಪಾರ್ಕ್ ಸೊ ಈ ಒಂದು ನಮದಪ್ಪ ನ್ಯಾಷನಲ್ ಪಾರ್ಕ್ ಅತಿ ಹೆಚ್ಚು ಪ್ರಸಿದ್ಧಿಯನ್ನು ಪಡೆದಿರುವುದು ಯಾಕೆಂದರೆ ಪ್ಲೈಯಿಂಗ್ ಸ್ಕ್ವಿರಲ್ ಸ್ಕ್ವೀರಲ್ ಹಾರುವ ಅಳಿಲು ಸೊ ಈ ಒಂದು ನಮದಪ್ಪ ರಾಷ್ಟ್ರೀಯ ಉದ್ಯಾನವನದಲ್ಲಿ ಕಂಡುಬರುವಂಥ ಈ ಒಂದು ಹಾರುವಳಿಲು ಐ ಯು ಸಿ ಎನ್ ಪ್ರಕಾರ ಅತಿ ತೀವ್ರ ಅಳಿವಿನಂಚಿನಲ್ಲಿರುವುದು ಅಂದರೆ ಕ್ರಿಟಿಕಲ್ ಎಂಡೇಂಜರ್ ಪ್ರಭೇದವಾಗಿರುವುದು ಸೊ ಹಾಗಾಗಿ ನಮದಪ್ಪ ರಾಷ್ಟ್ರೀಯ ಉದ್ಯಾನವನವು ನಮದಪ್ಪ ಪ್ಲೈಯಿಂಗ್ ಸ್ಕ್ವಿರಲ್ ಅಥವಾ ನಮದಪ್ಪ ಅಳಿಲಿಗೆ ಹೆಸರುವಾಸಿಯಾಗಿರುವಂಥ ಒಂದು ರಾಷ್ಟ್ರೀಯ ಉದ್ಯಾನವಾಗಿರುವುದು ಅದಲ್ಲದೆ ಅರುಣಾಚಲ ಪ್ರದೇಶದಲ್ಲಿ ನಾವು ಪಕ್ಕೆ ಟೈಗರ್ ರಿಸರ್ವನ್ನು ಸಹ ನೋಡಬಹುದಾಗಿದೆ ಪಕ್ಕೆ ಹುಲಿ ಸಂರಕ್ಷಣೆ ತಾಣ ಸಹ ಅರುಣಾಚಲ ಪ್ರದೇಶದಲ್ಲಿ ಕಂಡುಬರುವುದು ಸೊ ಅದಲ್ಲದೆ ಇತ್ತೀಚೆಗೆ ಅರುಣಾಚಲ ಪ್ರದೇಶವು ತನ್ನ ರಾಜ್ಯ ಚಿಟ್ಟೆಯನ್ನಾಗಿ ಕೈಸರ್ ಐ ಹಿಂದ್ ಚಿಟ್ಟೆಯನ್ನು ತನ್ನ ರಾಜ್ಯ ಚಿಟ್ಟೆಯನ್ನಾಗಿ ಘೋಷಿಸಿರುವುದು ನಮ್ಮ ಕರ್ನಾಟಕದ ರಾಜ್ಯ ಚಿಟ್ಟೆ ಯಾವುದೆಂದರೆ ಸದರನ್ ಬರ್ಡ್ ವಿಂಗ್ ಬಟರ್ಫ್ಲೈ ಅದೇ ರೀತಿ ಮಹಾರಾಷ್ಟ್ರದ ರಾಜ್ಯ ಚಿಟ್ಟೆ ಬ್ಲೂ ಮರ್ಮೂನ್ ರಾಜ್ ಬ್ಲೂ ಮರ್ಮೂನ್ ಚಿಟ್ಟೆ ಅದೇ ರೀತಿ ಅರುಣಾಚಲ ಪ್ರದೇಶವು ಸಹ ತನ್ನ ರಾಜ್ಯ ಚಿಟ್ಟೆಯನ್ನು ಘೋಷಿಸಿದ್ದು ಕೈಸರ್ ಐ ಹಿಂದ್ ಎನ್ನುವುದು ಅರುಣಾಚಲ ಪ್ರದೇಶದ ರಾಜ್ಯ ಚಿಟ್ಟೆಯಾಗಿರುವುದು ಸೊ ಈಗ ಜಮ್ಮು ಕಾಶ್ಮೀರದಲ್ಲಿ ಕಂಡುಬರುವಂಥ ನ್ಯಾಷನಲ್ ಪಾರ್ಕ್ಗಳನ್ನು ನೋಡುತ್ತಾ ಹೋದರೆ ಭಾರತದ ಪಕ್ಷಿ ಮನುಷ್ಯ ಎಂದೇ ಹೆಸರು ಹೆಸರುವಾಸಿಯಾದ ಸಲೀಂ ಅಲಿ ನ್ಯಾಷನಲ್ ಪಾರ್ಕ್ ದಿಗಮ್ ನ್ಯಾಷನಲ್ ಪಾರ್ಕ್ ಹಾಗೂ ಕಿಸ್ವರ್ ನ್ಯಾಷನಲ್ ಪಾರ್ಕ್ ಈ ಒಂದು ದಚಿಗಮ್ ಹಾಗೂ ಕಿಸ್ವಾರ್ ನ್ಯಾಷನಲ್ ಪಾರ್ಕ್ ಕಾಶ್ಮೀರದ ರಾಜ್ಯ ಪ್ರಾಣಿಯಾದ ಕಾಶ್ಮೀರಿ ಸ್ಟ್ಯಾಗ್ ಅಥವಾ ಹಂಗುಲ್ ಪ್ರಾಣಿಗೆ ಅತ್ಯಂತ ಹೆಸರುವಾಸಿಯಾಗಿರುವುದು ಸೊ ಈ ಒಂದು ಹಂಗುಲ್ ಅಥವಾ ಕಾಶ್ಮೀರಿ ಸ್ಟ್ಯಾಗ್ ಕ್ರಿಟಿಕಲಿ ಇನ್ ಡೇಂಜರ್ ಅಥವಾ ತೀವ್ರ ಅಳಿವಿನಂಚಿನಲ್ಲಿರುವ ಒಂದು ಪ್ರಭೇದವಾಗಿದೆ ಕಾಶ್ಮೀರದಲ್ಲಿ ಕಂಡು ಬರುವಂಥ ನ್ಯಾಷನಲ್ ಪಾರ್ಕ್ಗಳು ಮೂರು ಮೊದಲನೇದಾಗಿ ಸಲೀಮ್ ಅಲಿ ನ್ಯಾಷನಲ್ ಪಾರ್ಕ್ ಗಚಿಗಮ್ ನ್ಯಾಷನಲ್ ಪಾರ್ಕ್ ಹಾಗೂ ಕಿಶ್ವರ್ ನ್ಯಾಷನಲ್ ಪಾರ್ಕ್ ಸೊ ಈ ಒಂದು ಗಚಿಗಮ್ ಹಾಗೂ ಕಿಶ್ವರ್ ನ್ಯಾಷನಲ್ ಪಾರ್ಕ್ನಲ್ಲಿ ಕಂಡುಬರುವಂಥ ಪ್ರಾಣಿ ಕ್ರಿಟಿಕಲಿ ಎಂಡೇಂಜರ್ಡ್ ಆಗಿರುವಂಥ ಕಾಶ್ಮೀರಿ ಹಂಗೂಲ್ ಇದು ಕಾಶ್ಮೀರದ ರಾಜ್ಯ ಪ್ರಾಣಿಯಾಗಿರುವುದು ಕರ್ನಾಟಕದಲ್ಲಿ ರಣಹದ್ದುಗಳ ಸಂರಕ್ಷಣೆಗೆ ಹೆಸರುವಾಸಿಯಾದ ಸ್ಥಳ ಯಾವುದು ಆಪ್ಷನ್ಗಳನ್ನು ನೋಡ್ತಾ ಹೋದರೆ ರಾಮದೇವರ ಬೆಟ್ಟ ಅಂತರಗಂಗೆ ಬೆಟ್ಟ ಬಳ್ಳಾಯ ಬಳ್ ಬಲ್ಲಾಳರಾಯನದುರ್ಗ ಬೆಟ್ಟ ಹಾಗೂ ಬಂಡೀಪುರ ಸೊ ಇಲ್ಲಿ ಸರಿಯಾದ ಉತ್ತರ ರಾಮದೇವರ ಬೆಟ್ಟ ರಾಮದೇವರ ಬೆಟ್ಟಗಳು ಬೆಟ್ಟವು ರಣಹದ್ದುಗಳ ಸಂರಕ್ಷಣೆಗೆ ಹೆಸರುವಾಸಿಯಾದಂಥ ಒಂದು ಕರ್ನಾಟಕದ ಸ್ಥಳವಾಗಿರುವುದು ಸೊ ಈ ಒಂದು ರಾಮನಗರ ಜಿಲ್ಲೆಯಲ್ಲಿರುವ ರಾಮದೇವರ ಬೆಟ್ಟವು ರಣಹದ್ದುಗಳ ಸಂರಕ್ಷಣೆಗೆ ಹೆಚ್ಚಿನ ಪ್ರಸಿದ್ಧಿಯನ್ನು ಪಡೆದಿರುವಂಥ ಒಂದು ಪ್ರದೇಶವಾಗಿದ್ದು ರಣಹದ್ದುಗಳು ತೀವ್ರ ಅಳಿವಿನಂಚಿನಲ್ಲಿರುವ ಜೀವಿಗಳಾಗಿವೆ ಸೊ ಇತ್ತೀಚೆಗೆ ರಣಹದ್ದುಗಳ ಸಂಖ್ಯೆಯಲ್ಲಿ ಅತಿ ಇಳಿಮುಖವಾಗುತ್ತಿದೆ ಇದಕ್ಕೆ ಮುಖ್ಯ ಕಾರಣವೇನೆಂದರೆ ಜಾನುವಾರುಗಳಿಗೆ ನೋವು ನಿವಾರಕವಾಗಿ ಬೆಳೆಸುವ ಡೈಕ್ಲೋಫಿನಕ್ ಎನ್ನುವ ಒಂದು ರಾಸಾಯನಿಕ ಈ ಒಂದು ರಣಹದ್ದುಗಳು ನೈಸರ್ಗಿಕ ಜಾಡಮಾಲಿಗಳಾಗಿವೆ ಅಂದರೆ ಸ್ಕ್ಯಾವಂಜರ್ಸ್ ಸತ್ತಿರುವ ಮತ್ತು ಕೊಳಿತಿರುವ ಪ್ರಾಣಿಗಳನ್ನು ತಿನ್ನುವಂಥ ಜೀವಿಗಳನ್ನು ನಾವು ಸ್ಕ್ಯಾವಂಜರ್ಸ್ ಅಂತೇಳಿ ಕರಿತೇವೆ ಈ ಒಂದು ರಣಹದ್ದುಗಳು ಸತ್ತ ದನಕರಗಳನ್ನು ತಿನ್ನುವಂಥ ಜೀವಿಗಳು ಸೊ ನಾವು ದನಕರಗಳಿಗೆ ನೋವು ನಿವಾರಕವಾಗಿ ಬೆಳೆಸಿರುವಂಥ ಡೈಕ್ಲೋಫಿನಾಕ್ ಆ ಒಂದು ಜಾನುವಾರುಗಳ ದೇಹದಲ್ಲಿ ಸಂಗ್ರಣೆಯಾಗಿದ್ದು ಅವುಗಳು ಸತ್ತ ನಂತರ ಈ ಒಂದು ರಣಹದ್ದುಗಳು ಆ ಒಂದು ಜಾನುವಾರವನ್ನು ತಿನ್ನುವುದರಿಂದ ಈ ಒಂದು ಡೈಕ್ಲೋಫಿನಕ್ ವಿಷಯ ಅಂಶವು ಈ ಒಂದು ರಣಹದ್ದುಗಳ ದೇಹದಲ್ಲಿ ಸೇರಿಕೊಂಡು ರಣಹದ್ದುಗಳ ರಣಹದ್ದುಗಳ ಸಂಖ್ಯೆಗೆ ಇಳಿ ಸಂಖ್ಯೆಯ ಇಳಿಮುಖಕ್ಕೆ ಪ್ರಮುಖ ಕಾರಣವಾಗಿರುವುದು ಈ ಒಂದು ಡೈಕ್ಲೋಫಿನಕ್ ರಣಹದ್ದುಗಳಲ್ಲಿ ಅವುಗಳ ಕಿಡ್ನಿ ಫೇಲುವರಿಗೆ ಮುಖ್ಯ ಕಾರಣವಾಗಿರುವಂಥ ಒಂದು ರಾಸಾಯನಿಕವಾಗಿರುವುದು ಹಾಗಾಗಿ ರಣಹದ್ದುಗಳ ಸಂಖ್ಯೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ತೀವ್ರ ಇಳಿಮುಖವಾಗುತ್ತಿರುವುದು ಇದಕ್ಕೆ ಮುಖ್ಯ ಕಾರಣ ಡೈಕ್ಲೋಫಿನಕ್ ಎನ್ನುವ ರಾಸಾಯನಿಕ ಹಾಗೂ ಅವುಗಳ ಆವಾಸ ಸ್ಥಾನದ ಕೊರತೆಯಿಂದ ರಣಹದ್ದುಗಳ ಸಂಖ್ಯೆಯಲ್ಲಿ ತೀವ್ರ ಇಳಿಮುಖವಾಗುತ್ತಿರುವುದು ಕರ್ನಾಟಕದಲ್ಲಿ ರಣಹದ್ದುಗಳ ಸಂರಕ್ಷಣೆಗೆ ಹೆಸರುವಾಸಿಯಾಗಿರುವಂಥ ಸ್ಥಳ ರಾಮನಗರ ಜಿಲ್ಲೆಯಲ್ಲಿರುವ ರಾಮದೇವರ ಬೆಟ್ಟವು ರಣಹದ್ದುಗಳ ಸಂರಕ್ಷಣೆಗೆ ಹೆಸರುವಾಸಿಯಾಗಿರುವಂಥ ಸ್ಥಳವಾಗಿರುವುದು ಸೊ ಕರ್ನಾಟಕದ ಯಾವ ಪ್ರದೇಶವು ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ ಪಟ್ಟಿಗೆ ಸೇರಿರುವುದು ಪೂರ್ವ ಬೆಟ್ಟಗಳು ಪಶ್ಚಿಮ ಘಟ್ಟಗಳು ನೇತ್ರಾಣಿ ದ್ವೀಪ ಹಾಗೂ ಸೋಲಾರಣೆಗಳು ಸೊ ನಿಮಗೆಲ್ಲ ತಿಳಿದಿರುವಂತೆ ಇಲ್ಲಿ ಸರಿಯಾದ ಉತ್ತರ ಪಶ್ಚಿಮ ಘಟ್ಟಗಳು ಪಶ್ಚಿಮ ಘಟ್ಟಗಳನ್ನು ನಾವು ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ಗಳಂತೇಳಿ ಕರೆಯುತ್ತೇವೆ ಸೊ ಅತಿ ಹೆಚ್ಚಿನ ಜೀವ ವೈವಿಧ್ಯತೆಯನ್ನು ಹೊಂದಿರುವಂಥ ಪ್ರದೇಶಗಳನ್ನು ನಾವು ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ ಅಂತೇಳಿ ಕರಿತೇವೆ ಸೊ ನಾವು ಭಾರತದಲ್ಲಿ ನಾಲ್ಕು ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ಗಳನ್ನು ಕಾಣಬಹುದು ಒಂದೇದ್ದು ಪೂರ್ವ ಹಿಮಾಲಯಗಳು ಎರಡನೇದ್ದು ಇಂಡೋ ಬರ್ಮ ರೀಜನ್ ಮೂರನೇದ್ದು ಸುಂದರ್ಲ್ಯಾಂಡ್ ಹಾಗೂ ನಾಲ್ಕನೇದ್ದು ಪಶ್ಚಿಮ ಘಟ್ಟಗಳು ಈ ಒಂದು ಪಶ್ಚಿಮ ಘಟ್ಟಗಳು ಎರಡು ಸಾವಿರದ ಹನ್ನೆರಡರಲ್ಲಿ ಯುನಿಸ್ಕೋ ಪಾರಂಪರಿಕ ತಾಣಗಳ ಪಟ್ಟಿಗೆ ಸಹ ಸೇರ್ಪಡೆಗೊಂಡಿರುವವು ಸೊ ಸುಮಾರು ಅರುವತ್ತು ಪ್ರತಿಶತಷ್ಟು ಪಶ್ಚಿಮ ಘಟ್ಟಗಳ ಪ್ರದೇಶವು ನಮ್ಮ ಕರ್ನಾಟಕದಲ್ಲಿಯೇ ಕಂಡುಬರುವುದು ಸೊ ಹಾಗಾಗಿ ನಮ್ಮ ಕರ್ನಾಟಕದಿಂದ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ ಪಟ್ಟಿಗೆ ಸೇರಿರುವಂಥ ಪ್ರದೇಶ ಯಾವುದಂದರೆ ಅದು ಪಶ್ಚಿಮ ಘಟ್ಟಗಳು ಸೊ ನೀವೊಂದು ಚಿತ್ರದಲ್ಲಿ ನೋಡ್ತಾ ಇರ್ಬೋದು ಭಾರತದಲ್ಲಿ ನಾಲ್ಕು ಬಯೋಡೈವರ್ಸಿ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ಗಳಿವೆ ಮೊದಲನೆಯದು ಹಿಮಾಲಯಗಳು ಎರಡನೆಯದು ನಾರ್ತ್ ಈಸ್ಟ್ ಇಂಡಿಯಾ ಅಂದರೆ ಇಂಡೋ ಬರ್ಮೋ ರೀಜನ್ ಮೂರನೇದ್ದು ಅಂಡಾಬಾನ್ ನಿಕೋಬಾರ್ ಸು ಸುಂದಾಲ್ಯಾಂಡ್ ಹಾಗೂ ನಾಲ್ಕನೇದ್ದು ಪಶ್ಚಿಮ ಘಟ್ಟಗಳು ಸೊ ಈ ಒಂದು ಸಂಭವ ವಿಡಿಯೋ ಸರಣಿಯು ಹೀಗೆ ಮುಂದುವರಿಯಲಿದ್ದು ಮುಂದಿನ ವಿಡಿಯೋದಲ್ಲಿ ಹೆಚ್ಚಿನ ಪ್ರಶ್ನೆಗಳೊಂದಿಗೆ ಮತ್ತೆ ಸಂಭವ ವಿಡಿಯೋಲಿ ಸಂಭವ ವಿಡಿಯೋ ಸರಣಿಯಲ್ಲಿ ಸಿಗೋಣ ಸೊ ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ